हलो स्नेहितरे वेलकम बैक टू मै चैनल नान श्रुति नानिवत्तु चळिगालदल्ली ओणगिदंतह नम्म मुखद चर्मवन्न याव रीति संरक्षणे माड्कोबहुदु अंत हेळि मूरु विधानदल्ली नानु निमगे तोरिस्ता इद्दीनि मनेयल्लि सिगुवंतह सुलभवाद वस्तुगळिंदने माड्कोबहुदु मोदलनेदागि नानिल्लि कोब्बरि एण्णेन तगोंडिद्दीनि कोब्बरि एण्णेयिंद नानु नन्न मुखक्के मसाज्न माड्कोंता इद्दीनि ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ನಮ್ಮ ಚರ್ಮಕ್ಕೆ ನಮ್ಮ ಕೂದಲಿಗೆ ಪ್ರತಿಯೊಂದಕ್ಕೂ ಕೊಬ್ಬರಿ ಎಣ್ಣೆ ತುಂಬಾ ಒಳ್ಳೆಯದು ಕೊಬ್ಬರಿ ಎಣ್ಣೆ ಆಂಟಿವೈರಲ್ ಪ್ರಾಪರ್ಟೀಸ್ನ ಹೊಂದಿದೆ ಇದು ನಮ್ಮ ಚರ್ಮದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟ ಮಾಡಿ ನಮ್ಮ ಚರ್ಮಕ್ಕೆ ಸಂರಕ್ಷಣೆಯನ್ನು ಕೊಡುತ್ತೆ ಹಾಗೆಯೇ ಕೊಬ್ಬರಿ ಎಣ್ಣೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಒಳ್ಳೆ ಸ್ಕ್ರಬ್ ಆಗಿ ಕೂಡ ಕೊಬ್ಬರಿ ಎಣ್ಣೆ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಇರುವಂತಹ ಕೊಬ್ಬಿನ ಆಮ್ಲಗಳು ಇದು ನಮ್ಮ ಮುಖ ಒರಟುತನವನ್ನು ಕಡಿಮೆ ಮಾಡುತ್ತೆ ಕೊಬ್ಬರಿ ಎಣ್ಣೆ ಒಳ್ಳೆ ಮೇಕಪ್ ರಿಮೂವರ್ ಆಗಿ ಕೂಡ ಕೆಲಸ ಮಾಡುತ್ತೆ ಹಾಗೆಯೇ ಇದನ್ನು ತುಟಿಗೆ ಹಚ್ಕೊಳ್ಳೋದ್ರಿಂದ ನಮ್ಮ ತುಟಿ ಕೂಡ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ತುಟಿಗೆ ಲಿಪ್ಪಾಮ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಸನ್ ಬರ್ನ್ ಸನ್ ಟ್ಯಾನಿಂದ ನಮ್ಮ ಮುಖದ ಚರ್ಮವನ್ನು ಸಂರಕ್ಷಣೆ ಕೂಡ ಮಾಡುತ್ತೆ ಚಳಿಗಾಲದಲ್ಲಿ ನಮ್ಮ ಒಣಗಿದಂತಹ ಚರ್ಮಕ್ಕೆ ಕೊಬ್ಬರಿ ಎಣ್ಣೆ ಅತ್ಯುತ್ತಮವಾದ ನೈಸರ್ಗಿಕ ಮಾಯಿಶ್ಚರೈಸರ್ ಆಗಿ ಇದು ಕೆಲಸ ಮಾಡುತ್ತೆ ಈ ಆಯಿಲ್ ಮಸಾಜ್ನ ನಾವು ಪ್ರತಿದಿನ ಮುಖಕ್ಕಲ್ದಿರ ಕೈಕಾಲುಗಳಿಗೆ ಮಾಡಿಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ಕೈಕಾಲುಗಳ ಚರ್ಮಕ್ಕೂ ಕೂಡ ಇದು ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನಾವು ಪ್ರತಿದಿನ ಸ್ನಾನಕ್ಕೆ ಹೋಗೋ ಅರ್ಧ ಗಂಟೆ ಮುಂಚೆ ಮಾಡಿಕೊಂಡ್ರೆ ಉತ್ತಮ ಇಲ್ಲದೇ ಇದ್ದರೆ ರಾತ್ರಿ ಟೈಮ್ ಮಲಗುವಾಗ ಮಲಗೋಕ್ಕೆ ಮುಂಚೆ ಆಯಿಲ್ ಮಸಾಜ್ನ ಮಾಡಿಕೊಂಡು ಬೆಳಗ್ಗೆ ಎದ್ದು ಇದನ್ನು ವಾಶ್ ಮಾಡಿದ್ರೆ ಸಾಕು ಎರಡನೆಯದಾಗಿ ಚಳಿಗಾಲದಲ್ಲಿ ಒಣಗಿದಂತಹ ನನ್ನ ಮುಖದ ಚರ್ಮವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಮೊಸರನ್ನು ತಗೊಂಡಿದ್ದೀನಿ ಇದು ಮೊಸರು ಮನೆಯಲ್ಲಿ ಸುಲಭವಾಗಿ ಸಿಗುವಂತಹ ವಸ್ತುವಾಗಿದೆ ಮೊಸರಿನಲ್ಲಿ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಹಾಗೆ ಬೇರೆ ಬೇರೆ ರೀತಿಯ ಎಸೆನ್ಷಿಯಲ್ ವಿಟಮಿನ್ಸ್ ಇರೋ ಕಾರಣ ನಮ್ಮ ಮುಖವನ್ನು ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡುತ್ತೆ ಹಾಗೆಯೇ ಇದರಲ್ಲಿ ಇರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರಮಾಣದಿಂದ ನಮ್ಮ ಮುಖದಲ್ಲಿ ಆಗುವಂತಹ ಡೆಡ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ರಿಂಕಲ್ಸ್ ಸುಕ್ಕುಗಟ್ಟೋದನ್ನು ತಡೆಯುತ್ತೆ ನಮ್ಮ ಮುಖಕ್ಕೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಮೊಸರಿನಲ್ಲಿರುವಂತಹ ಜಿಡ್ಡಿನಂಶ ನಮ್ಮ ಮುಖದ ಚರ್ಮಕ್ಕೆ ಸೇರಿ ನಮ್ಮ ಮುಖದ ಚರ್ಮ ಯಾವಾಗಲೂ ಮೃದುವಾಗಿ ಸಂರಕ್ಷಣೆಯಿಂದ ಇರೋದಕ್ಕೆ ಮೊಸರು ತುಂಬಾ ಸಹಾಯಕವಾಗಿದೆ ಈ ಮೊಸರನ್ನು ನಾವು ಸ್ನಾನಕ್ಕೆ ಹೋಗೋ ಮುಂಚೆನೇ ಅಪ್ಲೈ ಮಾಡಿಕೊಂಡು ಇದು ಡ್ರೈ ಆದಮೇಲೆ ನಾವು ತಣ್ಣೀರಿನಿಂದ ಮುಖ ತೊಳೆದು ಆನಂತರ ಸ್ನಾನ ಮಾಡೋದು ತುಂಬಾ ಉತ್ತಮ ಹಾಗೆಯೇ ಚಳಿಗಾಲದಲ್ಲಿ ಆದಷ್ಟು ನಾವು ಹೆಚ್ಚು ಹೆಚ್ಚು ನೀರನ್ನು ಕುಡಿತಾ ಇರಬೇಕು ಯಾಕಂದರೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಷ್ಟು ನಮ್ಮ ಚರ್ಮ ಕಾಂತಿಯನ್ನು ಕಳೆದುಕೊಳ್ಳುತ್ತೆ ಒಣಗಿದ ಚರ್ಮ ಆಗೋದಕ್ಕೆ ಶುರುವಾಗುತ್ತೆ ಆದ್ದರಿಂದ ನಾವು ಹೆಚ್ಚು ನೀರು ಕುಡಿದು ನಮ್ಮ ಚರ್ಮವನ್ನು ಕಾಪಾಡಿಕೊಳ್ಳೋದು ತುಂಬಾ ಉತ್ತಮ ಮೊಸರನ್ನು ನೈಟ್ ಮಲಗುವಾಗ ಕೂಡ ನಾವು ಹಚ್ಕೊಂಡು ಮಲ್ಕೋಬಹುದು ಮೊಸರು ಜೊತೆಗೆ ಸ್ವಲ್ಪ ಜೇನುತುಪ್ಪನ ಸೇರಿಸಿ ಒಂದು ಪ್ಯಾಕ್ನ ರೆಡಿ ಮಾಡಿಕೊಂಡು ಆ ಪ್ಯಾಕ್ನ ನಮ್ಮ ಮುಖಕ್ಕೆ ಹಚ್ಚಿ ಓವರ್ ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ತಣ್ಣೀರಿಂದ ಮುಖನ ತೊಳ್ಕೊಳ್ಳೋದ್ರಿಂದ ಚಳಿಗಾಲದಲ್ಲಿ ಆಗುವಂತಹ ಒಣ ಚರ್ಮವನ್ನು ನಾವು ತಡೆಗಟ್ಬೋದು ಹೀಗೆ ಮೊಸರಿನಿಂದ ಮಸಾಜ್ ಮಾಡಿ ಆದಮೇಲೆ ಇದು ಒಣಗೋವರೆಗೂ ಬಿಟ್ಟು ಆನಂತರ ನಾವು ನಮ್ಮ ಮುಖನ ತೊಳ್ಕೋಬೋದು ಮೂರನೆಯದಾಗಿ ನಾನು ಚಳಿಗಾಲದಲ್ಲಿ ನನ್ನ ಮುಖದ ಚರ್ಮವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಲೋವೆರಾನ ಬಳಸ್ತಾ ಇದ್ದೀನಿ ಅಲೋವೆರಾ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿ ನಮಗೆ ಸಿಗುತ್ತೆ ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಇ ಮತ್ತು ಬೀಟಾ ಕೆರಟಿನ್ ಅಂಶ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ ಇದು ನಮ್ಮ ಮುಖವನ್ನು ನರಿಷಿಂಗ್ ಮಾಡೋದಲ್ದೇನ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿಯಾಗಿ ಇದು ಕೆಲಸ ಮಾಡುತ್ತೆ ಇದು ನಮಗೆ ತುಂಬಾ ಸುಲಭವಾಗಿ ನಮ್ಮ ಮನೆಗಳಲ್ಲೇ ಸಿಗೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಈ ಅಲೋವೆರಾಯಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖದಲ್ಲಿ ಇರುವಂತಹ ರಿಂಕಲ್ಸ್ ಸುಕ್ಕುಗಟ್ಟಿರೋ ಕಲೆಗಳಾಗಿರ್ಬೋದು ಮೊಡವೆ ಕಲೆಗಳಾಗಿರ್ಬೋದು ಹಾಗೆಯೇ ಓಪನ್ ಪೋರ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಕ್ರಮೇಣ ಕ್ಲಿಯರ್ ಆಗ್ತಾ ಬರುತ್ತೆ ನಮ್ಮ ಫೇಸ್ ಕೂಡ ತುಂಬಾ ಮಾಯಿಶ್ಚರೈಸ್ ಆಗುತ್ತೆ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗ್ತಾ ಬರುತ್ತೆ ಈ ಅಲೋವೆರಾ ಮಸಾಜ್ ಕೂಡ ಅಷ್ಟೇ ನಾವು ರಾತ್ರಿ ಮಲಗುವಾಗ ಕೂಡ ಮಾಡ್ಕೋಬಹುದು ರಾತ್ರಿ ಮಲಗುವಾಗ ನೀಟಾಗಿ ಒಂದು 5-10 ನಿಮಿಷ ಈ ರೀತಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಮುಖನ ತೊಳೆಯೋದ್ರಿಂದ ನಮ್ಮ ಮುಖ ತುಂಬ ಫ್ರೆಶ್ ಆ್ಯಂಡ್ ಗ್ಲೋ ಆಗಿ ಕಾಣಿಸುತ್ತೆ
ಚಳಿಗಾಲದಲ್ಲಿ ನಮ್ಮ ಒಣ ಚರ್ಮವನ್ನು ಕಾಪಾಡ್ಕೊಳ್ಳೋದಕ್ಕೆ ಇವುಗಳಲ್ದಿರೋ ಕೆಲವು ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಾವು ನೀರು ಕುಡಿಯೋದನ್ನು ಕಡಿಮೆ ಮಾಡ್ತೀವಿ. ಆ ತಪ್ಪನ್ನು ಮಾಡಬಾರ್ದು. ನೀರನ್ನು ಯಥೇಚ್ಛವಾಗಿ ಕುಡಿತಾ ಹೋಗಬೇಕು. ನೀರನ್ನು ಕುಡಿದಷ್ಟು ನಮ್ಮ ಚರ್ಮದಲ್ಲಿ ತೇವಾಂಶ ಜಾಸ್ತಿಯಾಗಿ ನಮ್ಮ ಚರ್ಮ ತುಂಬ ಕಾಂತಿಯುತವಾಗಿರುತ್ತೆ. ನೀರು ಕಡಿಮೆ ಮಾಡಿದಷ್ಟು ನಮ್ಮ ಚರ್ಮ ಡ್ರೈನೆಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ಮುಖಕ್ಕೆ ಸೋಪ್ ಬದಲು ಕಡಲೆ ಹಿಟ್ಟನ್ನು ಯೂಸ್ ಮಾಡೋದು ತುಂಬಾ ಉತ್ತಮ. ಕಡಲೆ ಹಿಟ್ಟು ಜೊತೆಗೆ ಅರಿಶಿನನೂ ಹಾಕ್ಕೊಂಡು ನಾವು ಮುಖನ ವಾಶ್ ಮಾಡ್ಕೋಬಹುದು. ನಾವು ಆದಷ್ಟು ಮನೆಯಲ್ಲಿ ಸಿಗುವಂತಹ ನೈಸರ್ಗಿಕ ಪದಾರ್ಥಗಳಿಂದಲೇ ನಮ್ಮ ಮುಖನ ಸಂರಕ್ಷಣೆ ಮಾಡಿಕೊಳ್ಳೋದು ತುಂಬಾ ಉತ್ತಮ. ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.